ಬೊಮ್ಮನಹಳ್ಳಿ ಭಾಗದಲ್ಲಿ ಕಳೆದ 4 ದಿನಗಳಿಂದ ಏನು ಚಿರತೆ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಏನು ಈಗ ಕಾರ್ಯಾಚರಣೆ ನಡೆಸಲು ಥರ್ಮಲ್ ಡ್ರೋನ್ ಮೂಲಕ ಈಗಾಗಲೇ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಥರ್ಮಲ್ ಡ್ರೋನ್ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನ ನಾನು ಇಲ್ಲಿ ಬಂದಿರುವಂತಹವರನ್ನ ಕೇಳ್ತೀನಿ. ಥರ್ಮಲ್ ಡ್ರೋನ್ ಯಾವ ರೀತಿ ಪ್ರಯೋಗ ಮಾಡ್ತಾರೆ ಅಂತೇಳಿ ಸರ್, ಥರ್ಮಲ್ ಡ್ರೋನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಒಂದು ಉಪಯೋಗ ಆಗುತ್ತೆ ಈ ಒಂದು ಕಾರ್ಯಾಚರಣೆಗೆ? ಸೊ ಈ ಥರ್ಮಲ್ ಡ್ರೋನ್ ಅಲ್ಲಿ 2 ತರ ಕ್ಯಾಮರಾ ಬರುತ್ತೆ, 6GB ಮತ್ತೆ ಥರ್ಮಲ್ ಕ್ಯಾಮರಾ ಇರುತ್ತೆ. ಸೊ ಥರ್ಮಲ್ ಕ್ಯಾಮರಾ ವಿಶೇಷತೆ ಏನಂತಂದ್ರೆ, ನಾವೀಗ ಎಲ್ಲಿ ಹೀಟ್ ಬಾಡಿ ಮೂವ್ಮೆಂಟ್ಸ್ ಇರುತ್ತೆ, ಅದು ಎನಿ ಅನಿಮಲ್ ಇರ್ಬೋದು ಹ್ಯೂಮನ್ ಇರ್ಬೋದು, ನಾವು ಅದನ್ನ ಪಾಯಿಂಟ್ ಔಟ್ ಮಾಡಿಬಿಟ್ಟು ಟ್ರ್ಯಾಕ್ ಮಾಡಬಹುದು. ಸೊ ಎಲ್ಲಿ ಮೂವ್ಮೆಂಟ್ ಇರುತ್ತೆ ನಮಗೆ ನೀಟ್ ಐಡೆಂಟಿಫೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲಿ ಇನ್ಆಕ್ಸೆಸಿಬಲ್ ಏರಿಯಾ ಇರುತ್ತೆ, ಅಲ್ಲಿ ತುಂಬಾ ಡೆನ್ಸ್ ಇರುತ್ತೆ, ಬುಷಸ್ ಇರುತ್ತೆ, ಅಲ್ಲೆಲ್ಲ ನಾವು ಎಲ್ಲಿ ಹ್ಯೂಮನ್ ಹೋಗೋಕ್ಕಾಗಲ್ಲ ಅಥವಾ ಎಲ್ಲಿ ಹ್ಯೂಮನ್ ರಿಸ್ಕ್ ಇರುತ್ತೆ ಅಂತ ಜಾಗದಲ್ಲಿ ನಾವು ಫಸ್ಟ್ ಡ್ರೋನ್ ಕಳಿಸಿ ಅಲ್ಲಿ ಎನಿಮಲ್ ಇದೆಯಾ ಇಲ್ಲ ಅಂತ ನಾವು ಅದನ್ನ ವೆರಿಫೈ ಮಾಡಿಕೊಂಡು ಮತ್ತೆ ಅದನ್ನ ಸೆಕೆಂಡ್ ವೆರಿಫಿಕೇಶನ್ಗೆ ಮತ್ತೆ ನಾವು ಹ್ಯೂಮನ್ ಮ್ಯಾನ್ಯುಲ್ ಆಗಿ ಕೂಡ ನಾವು ಅದನ್ನು ವೆರಿಫೈ ಮಾಡಬಹುದು. ಸೊ ಇದರಿಂದ ಏನಾಗುತ್ತೆ, ಸೊ ಎನಿಮಲ್ ಇಂದ ಹ್ಯೂಮನ್ ಇರುವಂತ ಥ್ರೆಟ್ ಅನ್ನ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ಇದೊಂದು ಮುಖ್ಯ ಉದ್ದೇಶ ಈ ಒಂದು ಡ್ರೋನ್. ಸರ್, ಬೆಳಗಿನ ಟೈಮ್ ಅಲ್ಲಿ ಅಲ್ಲದೆ ರಾತ್ರಿ ಸಮಯದಲ್ಲೂ ಈ ಥರ್ಮಲ್ ಡ್ರೋನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಸೊ ಇದು ಬೆಳಗ್ಗೆಕ್ಕಿಂತ ಹೆಚ್ಚಾಗಿ ರಾತ್ರಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಏನಕ್ಕೆ ಅಂತಂದ್ರೆ ಬೆಳಗ್ಗೆ ಆಲ್ರೆಡಿ ಸಂದು ಲೈಟ್ ಇರೋದ್ರಿಂದ ಬೇರೆ ಹೀಟ್ ಆಗಿರುವಂತ ಸ್ಟೋನ್ ಕೂಡ ಇದೆಲ್ಲ ಐಡೆಂಟಿಫೈ ಆಗುತ್ತೆ. ಬಟ್ ನೈಟ್ ಟೈಮ್ ಅಲ್ಲಿ ಬೇರೆ ಎಲ್ಲಾ ಐಟಮ್ಸ್ ಅಂದ್ರೆ ಇರುವಂತ ಸುತ್ತಮುತ್ತ ವಾತಾವರಣ ತಂಪಾಗಿರೋದ್ರಿಂದ ಎಲ್ಲಿ ಹೀಟ್ ಬಾಡಿ ಇದೆ ನಮಗೆ ಸ್ಪೆಷಲ್ ಆಗಿ ಐಡೆಂಟಿಫೈ ಆಗುತ್ತೆ. ಸೊ ನಾವು ಆಲ್ರೆಡಿ ಇದನ್ನ ಮಂಡ್ಯದಲ್ಲಿ ಎಲಿಫೆಂಟ್ ಗೆಲ್ಲ ಟ್ರ್ಯಾಕಿಂಗ್ ಯೂಸ್ ಮಾಡ್ಕೊಂಡಿದೀವಿ. ಸೊ ಇದನ್ನ ಏನಾಗುತ್ತೆ, ಅದು ನಮಗೆ ಇನ್ನೂ ಎಫೆಕ್ಟಿವ್ ಆಗಿ ಕಂಡುಹಿಡಿಬಹುದು, ನಾವು ಎಲ್ಲಿ ಮೂವ್ಮೆಂಟ್ ಇರುತ್ತೆ ಕಂಡುಹಿಡಿಬಹುದು. ಜೊತೆಗೆ ಇದು ಏನಂದ್ರೆ ಅಲ್ಲಿ ಪ್ರಾಣಿ ಎಲ್ಲಾದ್ರೂ ಕಂಡು ಬಂದ ಸಂದರ್ಭದಲ್ಲಿ ಲೊಕೇಶನ್ ಸಮೇತ ಫೋಟೋ ಸಮೇತ ಏನಾದ್ರೂ ಅವರ ಟಾಸ್ಕ್ ಫೋರ್ಸ್ ತಂಡಕ್ಕೆ ಕಳಿಸ್ತದೆ ಅನ್ನೋ ಮಾಹಿತಿ ಎಕ್ಸಾಕ್ಟ್ ಆಗಿ ಎನಿಮಲ್ ಎಲ್ಲಿದೆ ಅದ್ರ ನಮ್ಮ GPS ಲೊಕೇಶನ್ ಗೊತ್ತಾಗುತ್ತೆ. ಸೊ ಆ GPS ಲೊಕೇಶನ್ ಇಮಿಡಿಯೇಟ್ ಆಗಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತೀವಿ, ಪ್ಲಸ್ ಸುತ್ತಮುತ್ತ ಏನೇನಿದೆ, ಬಿಲ್ಡಿಂಗ್ಸ್ ಏನಿದೆ, ರೋಡ್ ಹೇಗಿದೆ ಅಥವಾ ಯಾರ ಮೂವ್ಮೆಂಟ್ಸ್ ಇದೆಯಾ ಅದನ್ನು ಕೂಡ ನಾವು ಹೇಳ್ತೀವಿ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಕಾರ್ಡಿಂಗ್ ಅವ್ರಿಗೆ ಅದಕ್ಕೆ ಸೂಕ್ತವಾಗಿ ಅವರು ಆಕ್ಷನ್ಸ್ ತಗೋಳ್ತಾರೆ. ಸರ್, ನೀವು ಈ ಥರ್ಮಲ್ ಡ್ರೋನ್ ಮೂಲಕ ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡಿದ್ರಿ, ಎಷ್ಟು ಸಕ್ಸಸ್ ಆಗಿದೆ? ನಾವು ಆಲ್ರೆಡಿ ಸುಮಾರೊಂದು ಎಲ್ಲಾ ತರ ಲೈಕ್ ಶಿವಮೊಗ್ಗದಲ್ಲಿ ನಡೆದಂತ ಒಂದು ಎಲಿಫೆಂಟ್ ಆಪರೇಷನ್, ಮಂಡ್ಯದಲ್ಲಿ ನಡೆದ ಎಲಿಫೆಂಟ್ ಆಪರೇಷನ್, ಆಮೇಲೆ ಚನ್ನಪಟ್ಟಣದಲ್ಲಿ ನಡೆದಂತ ಎಲ್ಲ ಎಲಿಫೆಂಟ್ ಆಪರೇಷನ್ ಕೂಡ ನಾವು ಇದನ್ನ ಕಾರ್ಯಾಚರಣೆ ನಡೆಸ್ತಾ ಇದೀವಿ. ಈ ಲೆಪರ್ಡ್ ಕಾರ್ಯಾಚರಣೆ ಇದು ಮೊದಲ ಬಾರಿಗೆ ನಾವು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇರೋದು. ಇಲ್ಲಿ ಏನಾದ್ರೂ ನೀವು ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರೂ ಅಂತ ಇದು ಸಿಕ್ತಾ ಏನಾದ್ರು ಚಿರತೆ ಓಡಾಡುವಂತದ್ದು ಅಥವಾ ಮತ್ತೆ ಏನಾದ್ರು ಚಿರತೆ ಇಲ್ಲಿರುವಂತಹ ಲೊಕೇಶನ್ಸ್ ಏನಾದ್ರು ನಿಮ್ಗೆ ಕಂಡು ಬಂತ? ಇವತ್ತುವರೆಗೂ ನಮಗೆ ಚಿರತೆ ಲೊಕೇಶನ್ ಇದುವರೆಗೆ ಎಲ್ಲೋ ಕಂಡು ಬರಲಿಲ್ಲ. ಯಾಕೆಂತಂದ್ರೆ ಅದು ಒಂದ್ಸಲ ಸ್ಪಾಟ್ ಆದ್ರೆ ನಾವು ಅದನ್ನ ರೆಗ್ಯುಲರ್ ಕಂಟಿನ್ಯೂಸ್ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಐಡೆಂಟಿಫೈ ಟ್ರ್ಯಾಕ್ ಮಾಡೋದು ಇಸ್ ಇಂಪಾರ್ಟೆಂಟ್. ಸೊ ಅಲ್ಲಿಂದ ಮೂವ್ಮೆಂಟ್ಸ್ ನಾವು ಕಂಡಿರ್ಬೋದು, ಇದುವರೆಗೂ ನಮ್ಗೆ ಎಲ್ಲ ಲೊಕೇಟ್ ಆಗಲಿಲ್ಲ. ಈಗಾಗಲೇ ಬೊಮ್ಮನಹಳ್ಳಿ ಭಾಗದಲ್ಲಿ ಎಷ್ಟು ಕಡೆಗಳಲ್ಲಿ ನೀವು ಈಗ ಚೆಕ್ ಮಾಡಿದಿರಿ, ಎಷ್ಟು ಕಡೆ ಪರಿಶೀಲನೆ ಮಾಡಿದ್ರಿ, ಡ್ರೋನ್ ಇದು ಮಾಡಿದಿರಿ ಅಂತ? ಈ ಸರೌಂಡಿಂಗ್ ಬೆಳಗಿಂದಾನೇ ನಡೆಸ್ತಿದ್ವಿ ಸರ್. ಸೊ ಇಲ್ಲೆಲ್ಲೂ ಕೂಡ ಅದರದ್ದು ಪಿಕ್ಚರ್ಸ್ ನಮಗೆ ಡ್ರೋನ್ ಆಗಿ ಕಂಡು ಬರಲಿಲ್ಲ ಬೆಳಗಿಂದ. ಇದಿಷ್ಟು ಥರ್ಮಲ್ ಡ್ರೋನ್ ಅನ್ನ ಬಳಕೆ ಮಾಡ್ತಿದ್ದಂತಹ ಅವರು ಹೇಳ್ತಾ ಇರುವಂತ ಮಾತು. ಈಗಾಗಲೇ ಥರ್ಮಲ್ ಡ್ರೋನ್ ಈ ಒಂದು ಕಾರ್ಯಾಚರಣೆಗೆ ಸಾಕಷ್ಟು ಒಂದು ಉಪಯೋಗ ಆಗ್ತದೆ. ಇದು ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸಿ ಚರಿತ್ರೆ ಸರಿಯಾಗಿ ಸಾಕಷ್ಟು ಒಂದು ಸೆರೆ ಹಿಡಿಯೋದಕ್ಕೆ ಮುಂದಾಗಿರುವಂತದ್ದು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಅಂಬರೀಶ್, ವಿಸ್ತಾರ ನ್ಯೂಸ್, ಆನೇಕಲ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.